ಹಾಯ್ ಗಾಯ್ಸ್, ಇವತ್ತು ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಕರ್ನಾಟಕ ಫ್ರೆಂಡ್ಸು, ಅವ್ರಿಗೆಲ್ಲ ಕನ್ನಡ ವಿಡಿಯೋ ಬೇಕು ಅಂತ ಕೇಳಿದ್ರು. ಅವರಿಂದೆಲ್ಲ ಸಪೋರ್ಟ್ ಬರಬೇಕಂದ್ರೆ ನಾನು ಕನ್ನಡ ವಿಡಿಯೋಸ್ ಮಾಡಬೇಕು, ಆ್ಯಂಡ್ ಕನ್ನಡ ವಿಡಿಯೋ ನೋಡಿ ಎಷ್ಟು ಜನ ಸಪೋರ್ಟ್ ಮಾಡ್ತೀರ ಅಂತ ನೋಡಬೇಕು. ಸೊ ನಾನಿವತ್ತು ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ, ನನ್ನ ಯಂಗ್ಸ್ಟರ್ಸ್ಗೆ ಆಗುವಂಥ ಒಂದು ರೆಸಿಪಿ, ಚಿಕನ್ ಬಿರಿಯಾನಿ. ಈ ಒಂದು 15 ಮಿನಿಟ್ಸ್ ಒಳಗೆ ಈಸಿಯಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಹೇಗೆ ಬಿರಿಯಾನಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇದರಲ್ಲಿ ಮಸಾಲೆ ಗ್ರೈಂಡ್ ಮಾಡೋದು ಆ ಥರ ಏನಿಲ್ಲ, ಮಸಾಲೆ ಪೌಡರ್ಸ್ ಇಟ್ಕೊಂಡು ಒಂದು 15 ಮಿನಿಟ್ಸಲ್ಲಿ ಅರ್ಜೆಂಟಲ್ಲಿ ಬೇಗ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ನಾವು ಸ್ವಲ್ಪ ಗೀನ ಕೂಡ ಆ್ಯಡ್ ಮಾಡ್ತೀವಿ. ಸ್ವಲ್ಪ ಬಿಸಿ ಆದ ನಂತರ ಎಲ್ಲ ನನಗೆ ಬೇಕಾದಂಥ ಗರಂ ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಇದೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು ಇದು ಒನ್ ಟೈಮ್ಗೆ ಮಾಡ್ತಿರೋದು, ಇಬ್ಬರಿಗೆ ಮಾತ್ರ. ಸೊ ನಾನು ಹಾಕೋ ಮೆಷರ್ಮೆಂಟ್ಸ್ ಬೇಕಿದ್ರೆ ಹೇಳ್ತೀನಿ, ಬಟ್ ಇದು ಸ್ವಲ್ಪ ಅಷ್ಟೇ, ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತಿರೋದು ಅಷ್ಟೇ. ಸೊ ಇದು ಬಿಸಿ ಆಗಿದೆ, ನಾವೀಗ ಗರಂ ಮಸಾಲೆ ಐಟಮ್ಸ್ ಎಲ್ಲ ಹಾಕೋಣ. ಸ್ವಲ್ಪ ಬಿಸಿ ಆದಮೇಲೆ ಆನಿಯನ್ ಹಾಕ್ಬಿಟ್ಟು, ಬಿರಿಯಾನಿಗೆ ಆಯಿಲ್ ಜೊತೆ ಘೀ ಹಾಕಿದರೆ ಒಳ್ಳೆ ಫ್ಲೇವರ್ ಇರುತ್ತೆ, ಆಮೇಲೆ ಬಿರಿಯಾನಿ ಟೇಸ್ಟ್ ಕೂಡ ಇರುತ್ತೆ. ಗೈಸ್, ಚಿಕನ್ ಇರುತ್ತೆ, ಚಿಕನ್ ಚಿಕನ್. ಕಸೂರಿ ಮೇಥಿ ಕೂಡ ಹಾಕಿದ್ದೀನಿ. ಯಾವುದೇ ಪಲಾವ್ ಬಿರಿಯಾನಿಗೆ ಕಸೂರಿ ಮೇಥಿ ಹಾಕಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಕಸೂರಿ ಮೇಥಿ ಕೂಡ ಗರಂ ಮಸಾಲೆ ಹಾಕ್ದಾಗಲೇ ಹಾಕಿದ್ದೀನಿ. ನೆಕ್ಸ್ಟ್ ನನಗೆ ನಾನು 2 ಆನಿಯನ್ ತಗೊಂಡಿದ್ದೀನಿ, ಮತ್ತು ಒಂದು 3 ಚಿಲ್ಲಿ, ಗ್ರೀನ್ ಚಿಲ್ಲಿ. ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ, ಬಟ್ ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸೊ ಅದಕ್ಕೆ ಆನಿಯನ್ ಹಾಕಿದ್ದೀನಿ, ಈಗ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ. ಆನಿಯನ್ನ ನಾವು ಫುಲ್ಲು ತಿನ್ನಾಗಿ ಕಟ್ ಮಾಡಬೇಕು. ಸ್ವಲ್ಪ ಹೀಗೆ ಆನಿಯನ್ನಲ್ಲಿ ನಾವು ವಾಶ್ ಮಾಡಬೇಕು. ನಾವು ಬಿರಿಯಾನಿ ಯಾವುದೇ ಬಿರಿಯಾನಿ ಆದರೂ ಆನಿಯನ್ ಸ್ವಲ್ಪ ಸ್ವಲ್ಪ ಬ್ರೌನಿಷ್ ಬರೋ ತನಕ ಮಾಡಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈಗಲೇ ಘಮ ಘಮ ಸ್ಮೆಲ್ ಬರ್ತಾ ಇದೆ. ನಾವು ಯಾವುದೇ ಒಂದು ಫುಡ್ ಆದರೂ ಘೀ ಅಲ್ಲಿ ಮಾಡಿದಾಗ ಅದು ಬೇರೆ ಫ್ಲೇವರ್ ಕೊಡುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಅದಕ್ಕೆ ಯಾವಾಗಲೂ ಫಸ್ಟೇ ಘೀ ಹಾಕಿ, ಕೆಲವು ಬಿರಿಯಾನಿ ಮಾಡಿದಾಗ ಲಾಸ್ಟಲ್ಲಿ ಘೀ ಹಾಕ್ತಾರೆ, ಬಟ್ ಫಸ್ಟಲ್ಲೇ ನಾವು ಘೀಯಲ್ಲೇ ಎಲ್ಲ ಫ್ರೈ ಮಾಡಿದ್ರೆ ಆ ಫ್ಲೇವರ್ ಎಲ್ಲ ಎಲ್ಲದಕ್ಕೂ ಇರುತ್ತೆ. ಇಲ್ಲ ಎದಕ್ಕೂ ಇದಕ್ಕೂ ಗೈಸ್, ಕನ್ನಡ ಜಾಸ್ತಿ ಮಾತಾಡಲ್ಲ ಅವರು, ಅದಕ್ಕೆ ಸ್ವಲ್ಪ ವರ್ಡ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗುತ್ತೆ. ಪರವಾಗಿಲ್ಲ ಗೈಸ್, ಬ್ಯಾಕ್ಗ್ರೌಂಡ್ ಅಕ್ಷಯ್ ಕನ್ನಡ ಕಮೆಂಟ್ ಮಾಡಿ ಹೇಗೆ ಹೇಗೆ ಕಲ್ತಿದ್ದಾನೆ ಅಂತ. ಟೀಚರ್ ನಾನೇ. ಇದು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್. ಸೊ ನಾವೇ ಗ್ರೈಂಡ್ ಮಾಡಿ ಹಾಕೋದು ಬೆಟರ್, ರೆಡಿಮೇಡ್ ಎಲ್ಲ ಹಾಕಬೇಡಿ, ಟೇಸ್ಟ್ ಇರಲ್ಲ. ಗೈಸ್ ಇಷ್ಟೇ ಸಾಕು. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಕು. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು. ಅಷ್ಟು ಖಾರ ಜಾಸ್ತಿ ಖಾರ ಯೂಸ್ ಮಾಡಲ್ಲ. ಅದೇ ನಾನು ಯೂಸ್ ಮಾಡ್ತೀನಿ, ಅರ್ಪಿತಾ ಕುಕ್ ಮಾಡಲ್ಲ. ಕುಕ್ ಮಾಡಲ್ಲ, ಸಾರಿ, ಅರ್ಪಿತಾ ಯೂಸ್ ಮಾಡಲ್ಲ ಜಾಸ್ತಿ ಚಿಲ್ಲಿ ಪೌಡರ್. ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಕೂಡ ಹಾಕ್ತೀನಿ. ಕಾಶ್ಮೀರಿ ಚಿಲ್ಲಿ ಯಾಕೆ ಹಾಕ್ತೀನಿ? ಹಾಕ್ತೀನಿ ಅಲ್ಲ, ಹಾಕ್ತೀರಾ? ಓ, ಹಾಕ್ತೀರಾ? ಅದು ಕಲರ್ ಬರಲಿಕ್ಕೆ, ಕಲರ್ ಬರಕ್ಕೆ. ಓ, ಸ್ವಲ್ಪ ಕಲರ್ ಬರಕ್ಕೆ. ಫುಡ್ ಕಲರ್? ಇದು ಫುಡ್ ಕಲರ್ ಅಲ್ಲ.
ಗೈಸ್ ನೋ ಫುಡ್ ಕಲರ್ ಪ್ಲೀಸ್ ಡೋಂಟ್ ಡೂ ಫುಡ್ ಡೋಂಟ್ ಪುಟ್ ಫುಡ್ ಕಲರ್ ಇನ್ ಇಟ್ ಇದೆಲ್ಲ ತುಂಬಾ ನ್ಯಾಚುರಲು ಲೂ ಲಾಲಿ ಎದಂಗಿಲ್ಲ ಆಯ್ಕೊಟ್ಟೆ ಇವಾಗ ಇದು ಹಿಂಗೆ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡಬೇಕು ಅದೇ ಕಲರ್ ಇತ್ತು ಬರುತ್ತೆ ಸೊ ನೆಕ್ಸ್ಟ್ ಏನು ನೆಕ್ಸ್ಟ್ ಕೊರಿಯಂಡರ್ ಪೌಡರ್ ಇವಾಗ ಕೊರಿಯಂಡರ್ ಪೌಡರ್ ಗೈಸ್ ಅದು ಎಷ್ಟು ಶೋ ಮಾಡಿ ವಿಡಿಯೋಲಿ ಶೋ ಮಾಡಿ ಎಷ್ಟು ಸಾಕು ಅಂತ ನಾನು ಕೊರಿಯಂಡರ್ ಪೌಡರ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ನಾನು ಮೆಷರ್ಮೆಂಟ್ ಹೇಳ್ತಿಲ್ಲ ಓಕೆ ಮೆಷರ್ಮೆಂಟ್ ಗೈಸ್ ನಿಮ್ ಎಷ್ಟು ಜನ ಇದೆ 10 ಜನಕ್ಕೂ ಮೆಷರ್ಮೆಂಟ್ ನೀವೇ ಹಾಕಿ ಗರಂ ಮಸಾಲಾ ಐಟಮ್ಸ್ ಎಲ್ಲ ಯೂಸ್ ಮಾಡಿದೀನಿ ಸೊ ಅದಕ್ಕೆ ಸ್ವಲ್ಪ ಗರಂ ಮಸಾಲಾ ಪೌಡರ್ ಹಾಕಿ ಜಾಸ್ತಿ ಹಾಕಲ್ಲ ಸ್ವಲ್ಪ ಇದು ಏದು ಕಂಬಿನಿ ಅಪ್ಪ ಬೇಕು ಇದು ಆಚಿ ಗರಂ ಮಸಾಲಾ ಏನು ದ ಮದರ್ ಆಫ್ ಗುಡ್ ಟೇಸ್ಟ್ ಓಕೆ ಓಕೆ ಇವಾಗ ನಾನು ಇವಾಗ ಬಿರಿಯಾನಿ ಮಸಾಲಾ ಹಾಕ್ತಾ ಇದೀನಿ ಓಕೆ ಗೈಸ್ ಬಿರಿಯಾನಿ ಮಸಾಲಾ ಇದು ನಿಮಗೆ ಬೇಕಿದ್ರೆ ಹಾಕ್ಬೋದು ನನಗೆ ಫ್ಲೇವರ್ ಗೋಸ್ಕರ ನಾನು ಹಾಕ್ತಿದ್ದೆ ಗೈಸ್ ತಮಿಳಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ ವಿಲೇಜ್ ಯೂಟ್ಯೂಬ್ ಚಾನಲ್ ಅಂತ ಅದರಲ್ಲಿ ಅವರು ಇಂಟ್ರೊಡಕ್ಷನ್ ಅದಕ್ಕೆ ಅವ್ರು ಹೇಳಿದಲ್ಲ ಇನ್ನೆಕ್ಕೂರು ಪುಡಿ ಎಲ್ಲರೂ ಮಾಂಗ ಲೈಕ್ ದಟ್ ವಿ ಆಲ್ಸೋ ವಾಂಟ್ ಟು ಕ್ರಿಯೇಟ್ ಸಮ್ ಇಂಟ್ರೊಡಕ್ಟರ್ ಡೈಲಾಗ್ ಕರೆಕ್ಟ್ ಎಲ್ಲ ಮಸಾಲ ಹಾಕಿದ ನಂತರ ಟೊಮ್ಯಾಟೋ ಹಾಕಬೇಕು ಯೆಸ್ ರಿಮೆಂಬರ್ ವೆಜಿಟೇಬಲ್ ದ ಲಾಸ್ಟ್ ವೆಜಿಟೇಬಲ್ ಟು ಪುಟ್ ಇಸ್ ಟೊಮ್ಯಾಟೋ ಟೊಮ್ಯಾಟೋ ಹಾಕಿ ಅದು ಸ್ವಲ್ಪ ಇದೀಗ ಗ್ರೇವಿ ಟೈಪ್ ಹಾಕಬೇಕು ಟೊಮ್ಯಾಟೋ ಎಲ್ಲ ಗ್ರೇವಿ ಅದು ಫುಲ್ ಎಲ್ಲ ಸ್ಮ್ಯಾಶ್ ಆಗಿ ಗ್ರೇವಿ ಟೈಪ್ ಹಾಕಬೇಕು ಅಲ್ಲಿ ತನಕ ಫ್ರೈ ಮಾಡ್ತಾ ಇರಬೇಕು ಸ್ಮೆಲ್ ಬರ್ತಾ ಇದೀನಿ ಓಕೆ ಸ್ಮೆಲ್ ಬರ್ತಾ ಇದೆ ಸಾರಿ ಗೈಸ್ ಐ ಆಮ್ ನಾಟ್ ಎ ಕನ್ನಡಿಗ ಅದಕ್ಕೆ ಸ್ವಲ್ಪ ಕನ್ನಡ ಎಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಸೊ ಯಾ ಟೆಲ್ ಮೀ ಟೆಲ್ ಮೀ ಇದು ಜಸ್ಟ್ ಫ್ರೈ ಮಾಡಬೇಕು ಫ್ರೈ ಫ್ರೈ ಗೈಸ್ 15 ಮಿನಿಟ್ಸ್ ವಿಡಿಯೋ ಶೇ ವಿಡಿಯೋ 15 ಮಿನಿಟ್ಸ್ ಬಿರಿಯಾನಿ ಇಲ್ಲ ಅಂದರೆ ಈಗ ನೋಡಿ ಏನು ಏನೂ ಇಲ್ಲ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ತೀನಿ ಇದು ಟೊಮೊಟೊ ಸ್ವಲ್ಪ ಹಾಕ್ಬೇಕಿನ್ನ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಅದೊಂದು ಸ್ವಲ್ಪ ಗ್ರೇವಿ ಟೈಪ್ ಆಗಬೇಕು ಸ್ವಲ್ಪ ನೀರು ಹಾಕಬೇಕು ಇವಾಗ ನಾವು ಚಿಕನ್ ಹಾಕಬೇಕು ಗೈಸ್ ಇದು ಚಿಕನ್ ವಾಶ್ ಮಾಡಿದ್ದೀನಿ ಇದು ಎಷ್ಟು ಕೆಜಿ ಚಿಕನ್ ಐ ಡೋಂಟ್ ನೋ ಯು ಬಾಟ್ ಇಟ್ ಓಹ್ ಇಲ್ಲ ವಿಡಿಯೋ ಪೀಪಲ್ ವಾಂಟ್ ಟು ಗೆಟ್ ನೋ ಹೌ ಮಚ್ ಕೆಜಿ ಹೌ ಮಚ್ ಕೆಜಿ ಲೈಕ್ ಕಿಲೋ ಆರ್ ದಿಸ್ ಇಸ್ ಹಾಫ್ ಕಿಲೋ ಗೈಸ್ ಐ ಓನ್ಲಿ ಬೈ ದ ಚಿಕನ್ ಓಕೆ ಸೊ ಇಟ್ಸ್ ಲೈಕ್ ಹಾಫ್ ಕೆಜಿ ಹಾಫ್ ಕೆಜಿ ಹಾಫ್ ಕೆಜಿ ಫಾರ್ ಒನ್ ಟೈಮ್ ಯಾ ಬಿಕಾಸ್ ನಾವಿಬ್ರು ಜಿಮ್ಗೆ ಹೋಗೋದ್ರಿಂದ ಜಾಸ್ತಿ ಬಿರಿಯಾನಿ ಎಲ್ಲ ತಿನ್ನಬಾರ್ದು ಸೊ ಒನ್ ಟೈಮ್ ದಿಸ್ ಇಸ್ ಫಾರ್ ಓನ್ಲಿ ಕ್ರೇವಿಂಗ್ಸ್ ಮಾಡ್ತಾ ಇರೋದು ಇವಾಗ ನಾವು ಈ ಟೈಮಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಇವಾಗ ಚಿಕನ್ ಈ ಮಸಾಲದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ದಟ್ ಅದು ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಸೊ ಹೀಗೆ ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಅದು ಬೇಯಬೇಕಿನ್ನು ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಎಲ್ಲಿ ಸಾಲ್ಟ್ ತೋರಿಸಿದ್ರು ಹಾಕಾಯ್ತಲ್ಲ ಸಾಲ್ಟ್ ಹೇಳಿದ್ರಲ್ಲ ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿ ಜಸ್ಟಿಗೆ ಒಂದ್ಸತಿ ಅದು ಜಸ್ಟಿಂಗ್ ಲೋ ಫ್ಲೇಮಲ್ಲಿ ಒಂದು 2-3 ಮಿನಿಟ್ಸ್ ಕುಕ್ ಆಗಬೇಕು ಅದು ಅದು ಕುಕ್ ಆಗೋಷ್ಟರಲ್ಲಿ ನಾವು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡು ಇವಾಗ ಅದು 2-3 ಮಿನಿಟ್ಸ್ ಆಗಿದೆ ಸೊ ಈಗ ನಾವು ಅಕ್ಕಿನ ಆಲ್ರೆಡಿ ವಾಶ್ ಮಾಡಿ ಇಡಬೇಕು ನಾವು ಸೊ ನಾನು ವಾಶ್ ಮಾಡಿ ಇಟ್ಟಿದ್ದೀನಿ ಇದು 1.5 ಕಪ್ ಇದೆ
ಸೊ ಹಾಫ್ ಕೆ ಜಿಗೆ ನಾನು 1.5 cup ರೈಸ್ ತಗೊಳ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಅಕ್ಕಿ ಹಾಕ್ತೀನಿ. ನಾರ್ಮಲ್ ಬುಲೆಟ್ ರೈಸೇ ಹಾಕ್ತಿರೋದು, ಬಾಸ್ಮತಿ ರೈಸ್ ಏನು ಹಾಕ್ತಿಲ್ಲ. ಇದು ಈಸಿ ಈಸಿ ರೆಸಿಪಿ ಆಗೋದ್ರಿಂದ ಐ ಆಮ್ ಶೋಯಿಂಗ್ ಸಿಂಪಲ್ ವೇ. ಓಕೆ, ಇವಾಗ ಇದು ತಿರುಗಿಸ್ಬೇಕು. ಇದು ಜಸ್ಟ್ ಒಂದು 2 minutes ಹಿಂಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಆಗಲಿ, ಅವಾಗ ರೈಸ್ಗೆಲ್ಲ ಮಸಾಲ ನೀಟಾಗಿ ಆಗುತ್ತೆ. ಇದಾದ ನಂತರ ನಾವು ವಾಟರ್ ಹಾಕಬೇಕು. ಈ ಮೆಥಡಲ್ಲಿ ಟ್ರೈ ಮಾಡಿ, ಫಸ್ಟ್ ರೈಸ್ ಹಾಕಿ ಅದು 2 minutes ಜಸ್ಟ್ ಆ ಮಸಾಲದಲ್ಲೆಲ್ಲ ಸ್ವಲ್ಪ ಮಿಕ್ಸ್ ಆದರೆ ರೈಸ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ಒಂದ್ಸತಿ. ಇವಾಗ ರೈಸ್ ಹಾಕಿ ಆಯಿತು, 2 minutes ಆದ ನಂತರ ನಾವು ರೈಸ್ ತಗೊಂಡಿದ್ದ ಪಾತ್ರೆಲೆ 3 cup 1.5 cup ರೈಸ್ಗೆ 3 cup ವಾಟರ್ ಆ್ಯಡ್ ಮಾಡ್ತೇನೆ. ಇವಾಗ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಕೊರಿಯಾಂಡರ್ ಲೀವ್ಸ್ ಆ್ಯಡ್ ಮಾಡಿ ಈ ಟೈಮಲ್ಲಿ ಕೂಡ ನಾನು ಸ್ವಲ್ಪ ಘೀ ಹಾಕ್ತೀನಿ. 1-2 spoon ಘೀ ಈ ಟೈಮಲ್ಲಿ ನಾನು ಹಾಕ್ತೀನಿ. ಈಗ ಸಾಲ್ಟ್ ಕೂಡ ನೋಡಿ ಕರೆಕ್ಟಾಗಿ ಸಾಲ್ಟ್ ಹಾಕಿ ಲೆಮನ್ ಹಾಕೋದಷ್ಟೇ ಲಾಸ್ಟ್. ಓಕೆ, ಸಾಲ್ಟ್ ನೋಡಿದೆ, ಸಾಲ್ಟ್ ಸ್ವಲ್ಪ ಹಾಕ್ಬೇಕು. ನಾವು ಆವಾಗಲೇ ಚಿಕನ್ಗೆ ಅಷ್ಟೇ ಸಾಲ್ಟ್ ಹಾಕಿದ್ದು. ಸೊ ಈಗ ರೈಸ್ಗೆ ಎಲ್ಲದಕ್ಕೂ ನೋಡಿ ಸಾಲ್ಟ್ ಹಾಕಬೇಕು. ಇವಾಗ ಒಂದು 1/2 lemon ಹಾಕ್ತೀನಿ, ಅದು ಸಾಲ್ಟ್ ಖಾರ ಎಲ್ಲ ಕರೆಕ್ಟ್ ಆಗಲಿಕ್ಕೆ, ಮತ್ತು ಅಕ್ಕಿ ತುಂಬ ಮುದ್ದೆ ಥರ ಆಗಬಾರ್ದು ಬಿಟ್ಟು ಬರಬೇಕು ಅಂತ ಲೆಮನ್ ಹಾಕ್ತೀವಿ. ಓಕೆ, ಇದೆಲ್ಲ ಆಗಿದೆ. ಈಗ ಜಸ್ಟ್ ಹೀಗೆ ಒಂದು 2 minutes ತಿರುಗಿಸಿ ಈಗ ಇದು ಕ್ಲೋಸ್ ಮಾಡಿ 2 whistle ಹಾಕಬೇಕಿನ್ನ. 2 whistle ಆದರೆ ಬಿರಿಯಾನಿ ರೆಡಿ. 15 minutes ಕೂಡ ತಗೊಂಡಿಲ್ಲ, ಆಲ್ಮೋಸ್ಟ್ ಲೈಕ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ 10 minutes ಬೇಗ ಮಾಡ್ಬೋದು. ಈಸಿಯೆಸ್ಟ್ ಬಿರಿಯಾನಿ ರೆಸಿಪಿ, ಬಟ್ ಟೇಸ್ಟ್ ಕೂಡ ಹಂಗೆ ಇರುತ್ತೆ. ಟ್ರೈ ಮಾಡಿ, ಟ್ರೈ ಮಾಡಿ, ಚಿಲ್ ಮಾಡಿ. ಓಕೆ, ಇದಾಗಿದೆ. ಸೊ ಇನ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಎಷ್ಟು ವಿಸಿಲು? 2 whistle ಆಗಬೇಕು. ವಿಸಿಲ್ ಆಗಿದೆ, ಓಪನ್. ಟೇಸ್ಟ್ ಮಾಡಿ ನೋಡೋಣ ಸಕ್ಸಸ್ಫುಲ್ ಅಂತ. ಓಕೆ, ಸಿ ಪರ್ಫೆಕ್ಟ್ ಬಿರಿಯಾನಿ ಟೇಸ್ಟ್ ಹೇಗಿರುತ್ತೆ ನೋಡೋಣ ಈಗ. ಓಕೆ, ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಟೇಸ್ಟ್ ಮಾಡೋಣ. ಸೊ ಇದಕ್ಕೆ ಕಾಂಬಿನೇಷನ್, ಸೊ ರೈತ ಮತ್ತು ಚಿಕನ್ ಬಿರಿಯಾನಿ. 15 minutes ಈಸಿ ಬಿರಿಯಾನಿ, ಎಲ್ಲರೂ ಟ್ರೈ ಮಾಡಬೇಕು. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಏನೇ ಅಭಿಪ್ರಾಯ ಇದ್ರೂ ತಿಳಿಸಿ. ಥ್ಯಾಂಕ್ ಯು. ಓಕೆ, ಎಮ್ಮಿ ಚಿಕನ್ ಬಿರಿಯಾನಿ ಆ್ಯಂಡ್ ರೈತ ಟೇಸ್ಟಿಂಗ್ ಅಕ್ಷಯ್. ಓಕೆ, ಟೇಸ್ಟಿಂಗ್ ಟೇಸ್ಟ್ ಎಲ್ಲ ಕರೆಕ್ಟ್ ಇದೆಯಾ? ಟೇಸ್ಟ್ ಚೆನ್ನಾಗಿದೆ. ಸಿಂಪಲ್ ಬಿರಿಯಾನಿ ಗೈಸ್, ಅವಾಗ ಎಲ್ಲರೂ ಇದು ಈಸಿ 15 minutes ಬಿರಿಯಾನಿ ಅಂತಲೇ ಹೇಳ್ಬೋದು. ಈಸಿ ಬಿಸಿ ಬಿರಿಯಾನಿ ರೆಸಿಪಿ ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಅಭಿಪ್ರಾಯ ತಿಳಿಸ್ಬೇಕು. ನಿಮ್ಗೆ ಬೇರೆ ಯಾವುದಾದ್ರು ನಾನು ರೆಸಿಪಿ ಟ್ರೈ ಮಾಡಬೇಕಿದ್ರು ಕ್ಯಾನ್ ಕಮೆಂಟ್. ಸೊ ನೆಕ್ಸ್ಟ್ ವಿಡಿಯೋ ನೋಡೋ ತನಕ ಬಾಯ್ ಬಾಯ್. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.